ಪೊಗರು ಸಿನಿಮಾ ಇಂದು ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಇನ್ನು ಸಿನಿಮಾಗೆ ಪ್ರೇಕ್ಷಕರು ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಕೂಡ ನೀಡುತ್ತಿದ್ದಾರೆ. ಮತ್ತು ಲಾಕ್ಡೌನ್ನ ನಂತರ ಇದೇ ಮೊದಲ ಬಾರಿಗೆ ಚಿತ್ರಮಂದಿರಗಳು ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಮೊದಲ ದಿನದ ಪೊಗರು ಸಿನಿಮಾದ ಒಟ್ಟು ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಧ್ರುವ ಸರ್ಜಾರವರು ಹೊಸ ದಾಖಲೆಯನ್ನೇ ಬರೆದಿದ್ದಾರೆ. ಆ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ನೀವು ಕೂಡ ಧ್ರುವ ಸರ್ಜಾರ ಅಭಿಮಾನಿಯಾಗಿದ್ದು ಪೊಗರು ಸಿನಿಮಾವನ್ನು ಮಿಸ್ ಮಾಡದೆ ನೋಡೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಸ್ನೇಹಿತರೆ, 3 ವರ್ಷಗಳ ನಂತರ ಬೆಳ್ಳಿ ತೆರೆಯ ಮೇಲೆ ಅಬ್ಬರಿಸುತ್ತಿರುವ ಧ್ರುವ ಸರ್ಜಾ ಇಂದು ಅಭಿಮಾನಿಗಳ ಜೊತೆ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಕುಳಿತು ಸಿನಿಮಾ ವೀಕ್ಷಿಸಿದರು. ಮತ್ತು ಚಿತ್ರಮಂದಿರದ ಎದುರು ಧ್ರುವ ಸರ್ಜಾರವರು ಭರ್ಜರಿ ಡ್ಯಾನ್ಸ್ ಅನ್ನ ಕೂಡ ಮಾಡಿದರು. ಇನ್ನು ಎಲ್ಲರೂ ಅಂದುಕೊಂಡಿದ್ದಂತೆಯೇ ಸಿನಿಮಾದಲ್ಲಿ ಧ್ರುವ ಸರ್ಜಾರವರ ಆಕ್ಟಿಂಗ್, ಫೈಟ್ಸ್, ಸಾಂಗ್ಸ್, ಡಾನ್ಸ್, ಕಾಮಿಡಿ ಮತ್ತು ತಾಯಿಯ ಸೆಂಟಿಮೆಂಟ್ ಎಲ್ಲದಕ್ಕೂ ಕೂಡ ಪ್ರೇಕ್ಷಕರಿಂದ ಫುಲ್ ಮಾರ್ಕ್ಸ್ ಸಿಕ್ಕಿದ್ದು ಧ್ರುವ ಸರ್ಜಾರ ಘರ್ಜನೆ ಶುರುವಾಗಿದೆ. ಪೊಗರು ಸಿನಿಮಾ ಒಟ್ಟು 800 ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದ್ದು ಮೊದಲನೇ ದಿನವೇ ಸುಮಾರು 12-15 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಲಾಗಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಇದು ಕೇವಲ ಕನ್ನಡದಲ್ಲಿ ಮಾತ್ರ. ಕನ್ನಡ ಮಾತ್ರವಲ್ಲದೆ ತೆಲುಗು ಮತ್ತು ತಮಿಳಿನಲ್ಲೂ ಕೂಡ ಪೊಗರು ಸಿನಿಮಾ ಒಳ್ಳೆಯ ಪ್ರದರ್ಶನ ನೀಡುತ್ತಿದೆ. ಇನ್ನು ನೀವು ಪೊಗರು ಸಿನಿಮಾ ನೋಡಿಲ್ಲ ಅಂತಂದ್ರೆ ಥಿಯೇಟರ್ಗೆ ಹೋಗಿ ನೋಡಿ. ಮತ್ತು ಈಗಾಗಲೇ ಸಿನಿಮಾ ನೋಡಿದ್ರೆ ಸಿನಿಮಾ ಹೇಗಿದೆ, ಇಷ್ಟ ಆಗಿದ್ರೆ ಸೂಪರ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.